ಸೊ ಜೆಡಿಎಸ್ ನಾಯಕರಿಗೆ ಈಗ ತುಮಕೂರಿನ ಟೆನ್ಷನ್ ಶುರುವಾಗಿದೆ. ತಮಗೆ ಕ್ಷೇತ್ರ ಸಿಕ್ಕಿದ್ರೂ ಕೂಡ ಸ್ಪರ್ಧೆಯದ್ದೇ ಆತಂಕ ಎದುರಾಗಿದೆ ಜೆಡಿಎಸ್ಗೆ. ತುಮಕೂರಿನಲ್ಲಿ ಸ್ಪರ್ಧೆಗೆ ದೇವೇಗೌಡರು ಹಿಂದೇಟನ್ನು ಹಾಕ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ತುಮಕೂರು ಕ್ಷೇತ್ರದಿಂದ ಅವರಿಗೆ ಈ ಒಂದು ಕ್ಷೇತ್ರ ಸಿಕ್ಕಿದ್ರೂ ಕೂಡ ಸರಿಯಾಗಿ ಯಾರನ್ನ ಅಭ್ಯರ್ಥಿ ಮಾಡಬೇಕು, ಏನ್ ಮಾಡಬೇಕು, ದೇವೇಗೌಡರ ಸ್ಪರ್ಧೆಯನ್ನ ಮಾಡಬೇಕಾ, ಇದೆಲ್ಲದರ ಬಗ್ಗೆನೂ ಕೂಡ ಗೊಂದಲ ಮುಂದುವರೆದಿದೆ. ತುಮಕೂರು ಕ್ಷೇತ್ರಕ್ಕೆ ತಲೆ ಕೆಡಿಸಿಕೊಂಡಿದ್ದಾರೆ ದೇವೇಗೌಡರು. ಏನ್ ಮಾಡಬೇಕು ಅಂತ ಜೆಡಿಎಸ್ ವಿರುದ್ಧ ಕ್ಷೇತ್ರದಲ್ಲಿ ಶುರುವಾಗಿದೆ ಒಂದ್ ಕಡೆ ಅಭಿಯಾನ. ತಡರಾತ್ರಿವರೆಗೂ ಕೂಡ ಸಿಎಂ ಮತ್ತು ರೇವಣ್ಣ ಜೊತೆ ಎಚ್ ಡಿ ದೇವೇಗೌಡರು ಚರ್ಚೆಯನ್ನ ನಡೆಸಿದ್ರು. ಸಮರ್ಥ ಅಭ್ಯರ್ಥಿ ಇಲ್ಲದೆ ಕ್ಷೇತ್ರ ಬಿಟ್ಟು ಕೊಡುತ್ತಾ ಜೆಡಿಎಸ್ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ದೇವೇಗೌಡರು ಸ್ಪರ್ಧಿಸದಿದ್ದರೆ ಕಾಂಗ್ರೆಸ್ಸಿಗೆ ಸಿಗುತ್ತೆ ಕ್ಷೇತ್ರ, ತುಮಕೂರು ಬದಲಿಗೆ ಮತ್ತೊಂದು ಕ್ಷೇತ್ರಕ್ಕೆ ಮುಹೂರ್ತವನ್ನ ಇಡ್ತಾ ಇದ್ದಾರಾ ದೇವೇಗೌಡರು ಅನ್ನುವ ಪ್ರಶ್ನೆ ಕೂಡ ಇದೆ. ಕಾಂಗ್ರೆಸ್ ನಾಯಕರ ಮೇಲೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುನಿಸಿಕೊಂಡಿದ್ದಾರೆ. ಪರಮ್ ಅವರ ನಿವಾಸಕ್ಕೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಭೇಟಿಯನ್ನು ನೀಡಿದ್ರು. ಮುದ್ದ ಹನುಮೇಗೌಡರಿಗೆ ಸೂಕ್ತ ಸ್ಥಾನಮಾನದ ಭರವಸೆಯನ್ನ ಕೂಡ ನೀಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಮಾಜಿ ಕೆಪಿಸಿಸಿ ಅಧ್ಯಕ್ಷ ಹಾಗೆ ಉಪಮುಖ್ಯಮಂತ್ರಿಗಳಾಗಿರುವಂತಹ ಪರಮೇಶ್ವರ್ ಅವರ ನಿವಾಸಕ್ಕೆ ತೆರಳಿ ಮುದ್ದ ಹನುಮೇಗೌಡರಿಗೆ ಸೂಕ್ತ ಸ್ಥಾನಮಾನದ ಭರವಸೆಯನ್ನ ನೀಡಿದ್ದಾರೆ. ಇನ್ನು ದೆಹಲಿಯಲ್ಲೇ ಇರುವ ಸಂಸದ ಮುದ್ದ ಹನುಮೇಗೌಡರು ಅಲ್ಲೇ ಇದ್ದಾರೆ. ಹಾಗೆ ತುಮಕೂರು ಕ್ಷೇತ್ರಕ್ಕಾಗಿ ಕಾದು ನೋಡುವಂತ ತಂತ್ರವನ್ನ ಕೂಡ ಅನುಸರಿಸ್ತಾ ಇದ್ದಾರೆ ಇಲ್ಲಿ ಪರಮೇಶ್ವರ್ ಅವರು. ದೆಹಲಿಯಲ್ಲೇ ಇರುವಂತೆ ಪರಮೇಶ್ವರ್ ಅವರು ಮುದ್ದ ಹನುಮೇಗೌಡರಿಗೆ ಸೂಚನೆಯನ್ನ ಕೂಡ ನೀಡಿದ್ದಾರಂತೆ. ನೋಡೋಣ ಕೊನೆ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು, ಯಾವುದೇ ರೀತಿಯಾದಂತ ಬದಲಾವಣೆ ಕೂಡ ಆಗ್ಬಹುದು. ಜೆಡಿಎಸ್ ನಮಗೆ ಬಿಟ್ಟರು ಬಿಟ್ಕೊಡ್ಬಹುದು, ಅಕಸ್ಮಾತ್ ದೇವೇಗೌಡರು ಅಲ್ಲಿ ಸ್ಪರ್ಧೆಯನ್ನ ಮಾಡದೆ ಹೋದ್ರೆ ಅನ್ನುವ ಕುರಿತಾಗಿ ಅವರಿಗೆ ಸೂಚನೆಯನ್ನ ಕೂಡ ನೀಡಿದ್ದಾರಂತೆ ಪರಮೇಶ್ವರ್ ಅವರು ಮುದ್ದ ಹನುಮೇಗೌಡರಿಗೆ. ಮತ್ತೊಂದ್ ಕಡೆ ಪರಮೇಶ್ವರ್ ಅವರು ಈ ಒಂದು ಕ್ಷೇತ್ರ ಕೈತಪ್ಪಿರುವಂತಹ ಹಿನ್ನೆಲೆಯಲ್ಲಿ ಮುನಿಸಿಕೊಂಡಿದ್ದಾರೆ, ಯಾವುದೇ ರೀತಿಯಾದಂತಹ ಪಾರ್ಟಿಯ ಒಂದು ಚರ್ಚೆಗಳಲ್ಲಿ ಭಾಗಿಯಾಗ್ತಾ ಇಲ್ಲ. ಸೊ ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಇವತ್ತು ಪರಮೇಶ್ವರ್ ಅವರ ನಿವಾಸಕ್ಕೆ ತೆರಳಿ ಅವರನ್ನ ಸಮಾಧಾನ ಪಡಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಹಾಗೆ ಅವರಿಗೆ ಮುದ್ದ ಹನುಮೇಗೌಡರಿಗೆ ಸೂಕ್ತ ಸ್ಥಾನಮಾನ ನೀಡುವಂತ ಭರವಸೆಯನ್ನ ಕೂಡ ನೀಡಿದ್ದಾರೆ. ಈಗ ರಾಜಕೀಯ ಕ್ಷೇತ್ರದಲ್ಲಿ ಯಾವಾಗ ಏನಾಗುತ್ತೆ ಹೇಳಕ್ ಆಗೋದಿಲ್ಲ ಅಲ್ವಾ, ನೀವೇ ನೋಡಿದಿರಪ್ಪ ಕೊನೆಗಳಿಗೆ ಏನೇನೋ ಆಗ್ತದೆ. ಅದಕ್ಕೋಸ್ಕರ ನಾ ಇನ್ನೂ ಸಿ ಕೂತ್ಕೊಂಡು ಅಂತಿಮ ತೀರ್ಮಾನ ತಗೊಳ್ಳೋವರೆಗೂ ಯಾರ ಅಭ್ಯರ್ಥಿ ಎಲ್ಲಿಗೆ ಏನಾಗುತ್ತೆ ಅಂತ ನೀವು ಈಗಲೂ ಹೇಳಕ್ಕಾಗಲ್ಲ. ಅದರಿಂದ ಸಾಧ್ಯನೇ ಇಲ್ಲ ಅಂತ ನೀವು ರಾಜಕಾರಣದಲ್ಲಿ ಪದ ಉಪಯೋಗ ಸಾಧ್ಯ ಹೇಳಕ್ಕಾಗೋದಿಲ್ಲ, ಎಲ್ಲವೂ ಕೂಡ ಸಾಧ್ಯ ಇರ್ತದೆ ಅಷ್ಟು ಹೇಳ್ಬೋದು. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಹೆಬ್ಬಾರ್, ಇಲ್ಲಿ ಪ್ರಮುಖವಾಗಿ ಜೆಡಿಎಸ್ ನಲ್ಲಿ ಏನ್ ಮಾಡಬೇಕು ಅನ್ನುವ ಗೊಂದಲ ದೇವೇಗೌಡರಿಗೆ ಕಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಕ್ಷೇತ್ರ ಸಿಕ್ಕಿಲ್ಲ ಅಂತ ಕಾಂಗ್ರೆಸ್ ನಿಂದ ಪರಮೇಶ್ವರ್ ಅವರು ಅಸಮಾಧಾನಗೊಂಡಿರುವಂತದ್ದು, ಏನಾಗ್ತಾ ಇದೆ ತುಮಕೂರಿನ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ? ತುಮಕೂರು ಲೋಕಸಭಾ ಕ್ಷೇತ್ರದ ವಿಚಾರವಾಗಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಎರಡೂ ಕಡೆಯಲ್ಲೂ ಕೂಡ ಟೆನ್ಷನ್ ಕ್ರಿಯೇಟ್ ಆಗಿದೆ. ಆ ಕಡೆಯಲ್ಲಿ ಡಿಸಿಎಂ ಪರಮೇಶ್ವರ್ ಮುಂಚಿಕೊಂಡಿದ್ದಾರೆ, ಕೈ ನಾಯಕರ ವರ್ತನೆಯಿಂದಾಗಿಯೇ ಪಕ್ಷ ಆ ಒಂದು ಕ್ಷೇತ್ರ ಕೈ ತಪ್ಪು ಹೋಗ್ತಾ ಇದೆ. ವಾಪಸ್ ಅದನ್ನ ಪಡೀಲಿಕ್ಕೂ ಕೂಡ ಬೇರೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅಂತೇಳಿ ಮುದ್ದ ಹನುಮೇಗೌಡನ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು ಪರಮೇಶ್ವರ್. ಅವರಿಗೆ ಈಗ ಒಂದ್ ಸ್ವಲ್ಪ ಅಸಮಾಧಾನ ಆಗಿದೆ, ಪಕ್ಷ ಯಾವುದೇ ಚಟುವಟಿಕೆಯಲ್ಲೂ ಕೂಡ ಸರಿಯಾಗಿ ಪಾಲ್ಗೊಳ್ತಾ ಇಲ್ಲ. ಇದರ ಜೊತೆಗೆ ಈ ಕಡೆ ಇಲ್ಲಿ ಜೆಡಿಎಸ್ ನಲ್ಲಿ ಕೂಡ ಮೂರು ಜನ ಅಂದ್ರೆ ದೇವೇಗೌಡರು, ಕುಮಾರಸ್ವಾಮಿ ಹಾಗೂ ರೇವಣ್ಣ ಮೂರು ಜನ ತಡರಾತ್ರಿವರೆಗೂ ಸಹಿತ ಮೀಟಿಂಗ್ ಅನ್ನ ನಡೆಸಿದ್ದಾರೆ. ಆ ಕ್ಷೇತ್ರದಲ್ಲಿ ದೇವೇಗೌಡರ ಸ್ಪರ್ಧೆ ಮಾಡ್ಬೇಕಾ ಅಥವಾ ಆ ಕ್ಷೇತ್ರವನ್ನ ಕಾಂಗ್ರೆಸ್ ಗೆ ಬಿಟ್ಕೊಡ್ಬೇಕಾ, ಇಲ್ಲಾಂದ್ರೆ ಜೆಡಿಎಸ್ ನಿಂದಾನೇ ಮುದ್ದ ಹನುಮೇಗೌಡರಿಗೆ ಟಿಕೆಟ್ ಕೊಡುವಂತ ಒಂದು ವಿಚಾರ ಮಾಡ್ಬೇಕಾ, ಈ ಎಲ್ಲಾ ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದೆಲ್ಲವೂ ಕೂಡ ಅಂತಿಮ ಆಗೋದು ದೇವೇಗೌಡರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದು ತೀರ್ಮಾನ ಆದ ನಂತರದಲ್ಲಿ ಮುಂದಿನ ವಿಚಾರ ನಿರ್ಧಾರ ಆಗುತ್ತೆ. ಆ ಕಾರಣಕ್ಕಾಗಿನೇ ಸಾಕಷ್ಟು ಚರ್ಚೆ ನಡೀತಾ ಇದೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನ ಈ ಟೆನ್ಷನ್ ನಡುವೆ. ಮುದ್ದ ಹನುಮೇಗೌಡರು ದೆಹಲಿಯಲ್ಲಿ ಇನ್ನೂ ಕೂಡ ಬೀಡ್ಬಿಟ್ಟಿದ್ದಾರೆ, ಕೊನೆ ಕ್ಷಣದಲ್ಲಿ ಏನಾದ್ರೂ ಬದಲಾವಣೆ ಆಗ್ಬಹುದು ಅಂತೇಳಿ. ಹಾಗಾಗಿ ಈ ಕ್ಷೇತ್ರದ ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ. ಬಹುಶಃ ಇದು ಇಂದು ನಾಳೆಗೆ ಮುಗಿಯುವಂತ ಲಕ್ಷಣವೂ ಕೂಡ ಕಾಣ್ತಾ ಇಲ್ಲ. ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾನೆ ಹೋಗ್ತಾ ಇರುತ್ತೆ ಮತ್ತು ಅಂತಿಮವಾಗಿ ಕಾಂಗ್ರೆಸ್ ನ ಹೈಕಮಾಂಡ್ ಹಾಗೂ ದೇವೇಗೌಡರ ಮಾತುಕತೆಯ ನಂತರದಲ್ಲಿ ಅಂತ ಒಂದು ನಿರ್ಧಾರಕ್ಕೆ ಬರುವಂತ ಸಾಧ್ಯತೆ ಇದೆ. ಅಲ್ಲಿವರೆಗೂ ಸಹಿತ ಇದು ಪ್ರತಿದಿನವೂ ಕೂಡ ಎರಡೆರಡು ಮೀಟಿಂಗ್ ನಡೆಸ್ತಾನೆ ಕಾಲ ಕಳೆಯುವಂತ ಪರಿಸ್ಥಿತಿ ಕಂಡು ಬರ್ತಾ ಇದೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಬಿಜೆಪಿಯಲ್ಲಿ ಮತ್ತೆ ಅಸಮಾಧಾನದ ಹೊಗೆ ಕಾಣಿಸಿಕೊಳ್ತಾ ಇದೆ. ಸ್ವಪಕ್ಷದ ವಿರುದ್ಧವೇ ಆರ್ ಅಶೋಕ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸುತ್ತೂರು ಶ್ರೀಗಳ ಎದುರು ಮಾತನಾಡಿದ್ದಾರೆ ಆರ್ ಅಶೋಕ್ ಅವರು, ಪಕ್ಷದಲ್ಲಿ ಬೇಕಾದಂತಹ ಸಂದರ್ಭದಲ್ಲಿ ನಮ್ಮನ್ನ ಯೂಸ್ ಮಾಡಿಕೊಳ್ತಿದ್ದಾರೆ ಅಂತ ಹೇಳಿದ್ರು. ಇನ್ನು ಪಕ್ಷಕ್ಕೆ ಒಳ್ಳೇದಾದ್ರೆ ನಮ್ಮ ಹೆಸರು ಬರೋದೇ ಇಲ್ಲ, ಪಕ್ಷಕ್ಕೆ ಯಾವಾಗ ಹಿನ್ನಡೆ ಆಗುತ್ತೆ ಆಗ ನಮ್ಮ ಹೆಸರು ಬಳಸ್ತಾರೆ, ಒಳ್ಳೇದ್ ಮಾಡಿದಾಗ ಲೆಕ್ಕಕ್ಕೆ ಇರಲ್ಲ ಅಂತ ಅಶೋಕ್ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಚಕ್ರವರ್ತಿ ನಾಯಕತ್ವದಲ್ಲಿ ಈ ಚಕ್ರವರ್ತಿ ಎಲ್ಲ ಇದೆ ಸ್ವಲ್ಪ ಧೈರ್ಯ ಬಟ್ ಮನಸ್ಸು ಚೆನ್ನಾಗಿದೆ. ಎಲ್ಲ ಚಕ್ರವರ್ತಿ ನಾಯಕತ್ವದಲ್ಲಿ ಈ ಚಕ್ರವರ್ತಿ ಎಲ್ಲ ಇದೆ ಸ್ವಲ್ಪ ಧೈರ್ಯ ಸರ್ ಬಟ್ ಮನ್ಸ್ ಚೆನ್ನಾಗಿ